ಇತಿಹಾಸ ಪ್ರಸಿದ್ಧ ಒಂಬತ್ತು ಮಾಗಣೆ ಸೋಮೇಶ್ವರ ಶ್ರೀ ಸೋಮನಾಥ ಕ್ಷೇತ್ರದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆಯೊಂದಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಂದು ಮುಂಜಾನೆ ಹಲವು ಧಾರ್ಮಿಕ ವಿಧಿವಿಧಾನಗಳು ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಇತಿಹಾಸ ಪ್ರಸಿದ್ಧ ಒಂಬತ್ತು ಮಾಗಣೆ ಸೋಮೇಶ್ವರ ಶ್ರೀ ಸೋಮನಾಥ ಕ್ಷೇತ್ರದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆಯೊಂದಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದ್ದು. ಇಂದು ಮುಂಜಾನೆ 108 ತೆಂಗಿನಕಾಯಿ ಗಣಹೋಮ, ನವಗ್ರಹ ಶಾಂತಿ ಹೋಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಇಬ್ಬಗೆ ಕ್ಷೇತ್ರದ ತಂತ್ರಿಯವರಾದ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಯವರು ಕ್ಷೇತ್ರದ ಮತ್ತು ಇನ್ನು ನಡೆಯಲಿರುವ ಪೂಜಾ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಇವತ್ತಿನ ದಿವಸ ಗಣಪತಿ ಹೋಮ, ಅಷ್ಟೋತ್ತರ ಶತನಾಳಿಕೆಯರ ಗಣಪತಿ ಹೋಮ, ಅದರೊಟ್ಟಿಗೆ ಪೂರ್ಣ ನವಗ್ರಹ ಶಾಂತಿಯನ್ನು ನಾವು ಈ ವೇದಿಕೆಯಲ್ಲಿ ನಾವು ಮಾಡಿದಂತಾಯಿತು. ಬರುವಂತಹ ಸಮಸ್ತ ವಿಘ್ನಗಳನ್ನು ದೂರ ಮಾಡುವುದಕ್ಕಾಗಿ ನಾವು ಸ್ವಾಭಾವಿಕವಾಗಿ ಪ್ರತಿ ವರ್ಷ ಅಥವಾ ಪ್ರತಿ ನಮ್ಮ ಯಾವುದೇ ಕಾರ್ಯಕ್ಕೆ ನಾವು ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನು ಆರಾಧನೆ ಮಾಡುವುದು ನಮ್ಮ ಒಂದು ಆದ್ಯ ಕರ್ತವ್ಯ. ಅದರಂತೆ ಅಷ್ಟೋತ್ತರ ಶತನಾಳಿಕೆಯರ ಗಣಪತಿ ಹೋಮವನ್ನು ಇವತ್ತು ಮಾಡಿಕೊಂಡು ಪೂರ್ಣ ನವಗ್ರಹ ಶಾಂತಿ, ಬರುವಂತಹ ಗ್ರಹಚಾರ ದೋಷಗಳು ಏನಿದ್ದರೂ ಕೂಡ ಮುಹೂರ್ತದಲ್ಲಾಗಲಿ ಅಥವಾ ನಾವು ಸಂಕಲ್ಪ ಮಾಡಿಕೊಂಡಂತಹ ದಿವಸಗಳಲ್ಲಾಗಲಿ ಅದರಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನೆಲ್ಲವೂ ನಿವಾರಣೆ ಮಾಡಿಕೊಂಡು ಅದನ್ನು ಸಮಗ್ರವಾಗಿ ಪರಿಹಾರ ಮಾಡಿಕೊಂಡು ನವಗ್ರಹ ಶಾಂತಿಯನ್ನು ಪೂರ್ಣಾವತಿಯೊಂದಿಗೆ ನಾವು ಅದನ್ನು ಸಂಕಲ್ಪ ಮಾಡಿಕೊಂಡಾಯಿತು, ಅದಕ್ಕೆ ಬ್ರಹ್ಮಾರ್ಪಣೆ ಬಿಟ್ಟಾಯಿತು. ಅದೇ ರೀತಿ ಬೇಕಾದಂತಹ ರೀತಿಯಲ್ಲಿ ಈ ಗ್ರಾಮಕ್ಕೆ 7 ಗ್ರಾಮಕ್ಕೆ ಸೇರಿದಂತಹ ಅಥವಾ ಹಿಂದಿನ ಕಾಲದಲ್ಲಿ 9 ಮಾಗಣೆಯ ಸೋಮನಾಥ ದೇವಸ್ಥಾನ ಇವತ್ತು ಅದು 7 ಗ್ರಾಮಕ್ಕೆ ಸೀಮಿತಗೊಂಡಿದೆ. ಆದರೂ ಹಿಂದೆ ರಾಜರ ಕಾಲದಲ್ಲಿ ಆದಂತಹದ್ದು ಇವತ್ತಿನ ಕಾಲದಲ್ಲಿ ಘಟ್ಟದಲ್ಲಿ ಪ್ರಜೆಗಳೇ ರಾಜರಾದ ಕಾರಣ ಆ ಪ್ರಜೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಬೇರೆ ಬೇರೆ ಸಮುದಾಯಗಳು ಒಟ್ಟಿಗೆ ಸೇರಿ ಸಮಾಜ ಭಾರತೀಯವಾದಂತಹ ಹಿಂದೂ ಸಮಾಜವು ಈ ಒಂದು ದೇವಸ್ಥಾನವನ್ನು ಸುಮಾರು 40 ಸಂವತ್ಸರಗಳಿಂದ ಈ ದೇವಸ್ಥಾನವನ್ನು ಆಡಳಿತ ನಡೆಸ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ಏಪ್ರಿಲ್ 18 ನೂತನ ಬ್ರಹ್ಮರಥ ಸಮರ್ಪಣೆಯೊಂದಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವಿಧಿವಿಧಾನಗಳು ಆರಂಭಗೊಂಡಿದ್ದು ಏಪ್ರಿಲ್ 26ರವರೆಗೆ ಸಡಗರ ಸಂಭ್ರಮದಿಂದ ನಡೆಯಲಿದೆ. ಬೃಹಸ್ಪತಿ ಯತ್ತೀರೇ ಯಚ್ಚವದರ್ಥ ಪ್ರಜಾತ ತಸ್ಮಾತ್ ಶೃಣ್ವಂತೇ ಪ್ರಜ್ಞಸ್ವ ಬೃಹಸ್ಪತಿರಂ ನಮಃ.